ಐಶ್ವರ್ಯ ಅಕ್ಕ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾರೆ? ಓಕೆ, ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಡಿ. ಸರಿ ಮೇಡಮ್, ಶೋರ್ ಬರ್ತೀನಿ. ಈಗ ಹೇಗಿದೆ? ಪರವಾಗಿಲ್ಲ ರೀ. ಲಾಯರ್ ಏನಂದ್ರು? ಪ್ರಾಬ್ಲಮ್ ಏನಿಲ್ಲ ವಸಂತ, ಎಲ್ಲ ಅವರೇ ನೋಡ್ಕೋತಾರೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ಹೇಳಿ? ನಾನ್ ಕೇಳ್ತಿದ್ದ ಹಾಗೆ ಆಶ್ರಮ ಕಟ್ಸಿ ಕೊಡೋದಕ್ಕೆ ನೀವ್ ಒಪ್ಕೊಂಡಿದ್ದಕ್ಕೆ ನಾನು ತುಂಬಾ ಸಂತೋಷ ಪಟ್ಟೆ. ಅಟ್ಲೀಸ್ಟ್ ಈ ಭೂಮಿ ಪೂಜೆ ಪೂರ್ತಿ ಆಗೋ ತನಕ ಆ ಸಂತೋಷ ನಂಗೆ ಉಳಿತೇ ಹೋಯ್ತಲ್ಲ ರೀ. ಇಷ್ಟೆಲ್ಲ ಹೇಗ್ ಮೋಸ ಹೋದ್ವಿ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ರೀ. ಮೋಸ ಹೋದ್ರೂ ಕೂಡ ನಮ್ ಕಡೆ ನ್ಯಾಯ ಇದೆ ವಸಂತ. ಆ ನ್ಯಾಯನೇ ನಮಗ್ ನ್ಯಾಯ ಕೊಡಿಸುತ್ತೆ. ಆದಷ್ಟು ಬೇಗ ನೀನ್ ಅನ್ಕೊಂಡ ಹಾಗೆ ಅಲ್ಲಿ ಭೂಮಿ ಪೂಜೆ ನಡೆಯುತ್ತೆ. ನೀನ್ ಅನ್ಕೊಂಡ ಹಾಗೆ ಆಶ್ರಮನ ಕಟ್ಟಿಸಿ ಗುರುಗಳಿಗೆ ಕೊಡೋಣ. ನೀನ್ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಆರೋಗ್ಯನ ಹಾಳು ಮಾಡ್ಕೋಬೇಡ. ಸರಿನಾ? ರೆಸ್ಟ್ ತಗೋ. ಡ್ಯಾಡಿ, ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇನ್ನೊಂದು ನಂಬರ್ ಏನಾದರೂ ಇದೆಯಾ? ಇಲ್ಲಪ್ಪ, ಅವನು ಒಂದೇ ನಂಬರ್ ಕೊಟ್ಟಿದ್ದು. ಏನ್ ಕೃಷ್ಣ ಹೀಗ್ ಮಾಡಿದೆ? ಮೊದಲನೇ ಸಲ ಅರುಣ್ ಭಾವನ್ ಹೆಸರಲ್ಲಿ ಸೈಟ್ ತಗೊಂಡ್ರೆ ಹೀಗ್ ಮಾಡ್ದಲ್ಲ. ಹೀಗಾಗಿದ್ದಕ್ಕೆ ಮನೇಲಿ ಎಲ್ರು ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಮುಖ್ಯವಾಗಿ ಅತ್ತೆಯವ್ರ ಬಗ್ಗೆ ನನಗೆ ತುಂಬಾ ಭಯ ಆಗ್ತಿದೆ. ಈ ಸಮಸ್ಯೆ ಪರಿಹಾರ ಆಗೋ ತನಕ ಅತ್ತೆ ಆರೋಗ್ಯ ಸರಿ ಆಗಲ್ವೇನೋ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ತೋರಿಸು ಕೃಷ್ಣ.
ಕೃಷ್ಣ, ಐಶ್ವರ್ಯ ಅಕ್ಕನ ವರ್ತನೆ ಯಾಕೋ ನನಗೆ ಅನುಮಾನ ಬರ್ತಿದೆ. ಅಕ್ಕ ಏನಾದರೂ ತಪ್ಪು ಮಾಡಿದಾರೇನೋ ಅನಿಸ್ತಿದೆ. ಅದಕ್ಕೆ ಅಕ್ಕನ ಫಾಲೋ ಮಾಡಿ ಅಕ್ಕ ಎಲ್ಲಿ ಹೋಗ್ತಿದ್ದಾರೆ, ಯಾರನ್ನು ಭೇಟಿ ಆಗ್ತಿದ್ದಾರೆ ಅಂತ ತಿಳ್ಕೋಬೇಕು. ಅಣ್ಣ ಅಣ್ಣ ನಿಲ್ಲಿಸಿ ಅಣ್ಣ, ಅಣ್ಣ ಆ ಕಾರ್ನ ಫಾಲೋ ಮಾಡಿ. ಅಣ್ಣ ಸ್ವಲ್ಪ ಸ್ಪೀಡಾಗಿ ಹೋಗಿ. ಬ್ರೋಕರ್ ಅಲ್ವಾ, ಅವರನ್ನ ನೋಡಕ್ಕೆ ಅಂತ ಅಕ್ಕ ಯಾಕೆ ಬಂದಿದ್ದಾರೆ? ನಮಸ್ತೆ ಮೇಡಮ್, ನೀವು ಹೇಳಿದಾಗೆ ವರ್ಮಾ ಫ್ಯಾಮಿಲಿಗೆ ಮೋಸ ಮಾಡಿದ್ದೀನಿ. ಎಲ್ಲ ನೀವು ಅಂದ್ಕೊಂಡ ಹಾಗೆ ನಡೀತು. ಹ್ಯಾಪಿ ಅಲ್ವಾ ಮೇಡಮ್? ಇಲ್ಲ, ನಾನು ಅನ್ಕೊಂಡ ಹಾಗೆ ಆಗಿಲ್ಲ. ಅವ್ರು ಏನ್ ಮಾತಾಡ್ತಿದ್ದಾರೆ ಕೇಳಿಸ್ತಿಲ್ವಲ್ಲ. ಅದೇನ್ ಮೇಡಮ್, ಎಲ್ಲ ನೀವು ಹೇಳಿದಾಗೆ ಮಾಡಿದಿನಲ್ವಾ? ಎಲ್ಲ ನಾನು ಹೇಳಿದಾಗೆ ಮಾಡಿದಿರಾ, ಆದ್ರೆ ನಾನು ಅನ್ಕೊಂಡಿದ್ದು ಅನ್ಕೊಂಡಾಗೆ ಆಗ್ಲಿಲ್ಲ. ನನಗೆ ಆನಂದ್ ವರ್ಮಾ ಮೇಲೆ ಕೋಪನೇ ಹೊರತು ಅವ್ರ ಮಗ ಅರುಣ್ ಮೇಲೆ ನನ್ನ ಕೋಪ ಇಲ್ಲ. ಜೊತೆಗೆ ಆ ಅರುಣ್ ನನ್ನ ಫ್ರೆಂಡ್ ಹಸ್ಬೆಂಡ್. ಸುಮ್ ಸುಮ್ನೆ ಅರುಣ್ಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಆ ವರ್ಮನ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗತ್ತೆ ಅನ್ಕೊಂಡು ನಾನು ಹಾಗೆ ಚೀಟ್ ಮಾಡೋದಕ್ಕೆ ಹೇಳಿದ್ದು. ಆದರೆ ಗೊತ್ತಿಲ್ಲದೆ ಅರುಣ್ ಹೆಸರಲ್ಲಿ ಆಗಿರೋದ್ರಿಂದ ಹೀಗಾಗಿದ್ದು ನನಗಿಷ್ಟ ಇಲ್ಲ. ಪ್ರಸಾದ್ ರಾವ್ ಅರುಣ್ಗೆ ಹಾಕಿರೋ ದುಡ್ಡನ್ನು ಮತ್ತೆ ಪ್ರಸಾದ್ ಅಕೌಂಟ್ಗೆ ಹಾಕ್ಸೋ ಹಾಗೆ ನಾನು ಮಾಡ್ತೀನಿ. ಈಗಲೇ ಪ್ರಸಾದ್ ಹತ್ರ ಮಾತಾಡಿ ಮತ್ತೆ ಆ ಲ್ಯಾಂಡ್ನ ಅರುಣ್ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೇಕು ನೀವು. ಹಾಗಾಗೋದಿಲ್ಲ ಮೇಡಮ್, ಒಂದ್ಸಲ ಅವ್ರ ಹೆಸರಲ್ಲಿ ಪತ್ರ ಮಾಡಿದ್ಮೇಲೆ ಅವ್ರ ನಮ್ಮ ಮಾತು ಕೇಳ್ತಾರ? ಕೇಳೋ ಹಾಗೆ ನೀವೇ ಮಾಡಬೇಕು. ಬೇಕು ಅಂದ್ರೆ ನಿಮಗಿನ್ನೂ 5 ಲಕ್ಷ ಕೊಡ್ತೀನಿ. ಹೇಗಾದ್ರೂ ಸರಿ, ಆ ಲ್ಯಾಂಡ್ ಮತ್ತೆ ಅರುಣ್ ಹೆಸರಿಗೆ ಬರೋ ಹಾಗೆ ನೀವೇ ಮಾಡಬೇಕು ಪ್ಲೀಸ್. ಅಯ್ಯೋ, ಅಕ್ಕ ಯಾಕೆ ಅವ್ರಿಗೆ ಕೈ ಮುಗ್ದು ಅಷ್ಟು ಬೇಡ್ಕೋತಿದ್ದಾರೆ? ಓಕೆ ಮೇಡಮ್, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಕೆಲಸ ಪೂರ್ತಿ ಆಗಬೇಕು. ಓಕೆ ಮೇಡಮ್, ನೀವು ಹೇಳಿದಾಗೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರೇ ಆದರೂ ಬುದ್ಧಿ ಇಲ್ದಿರೋ ಹುಡುಗಿ ಅನ್ಸುತ್ತೆ. ಈಗಾಗಲೇ ಮಲ್ಲಿಕಾರ್ಜುನ್ ಬೇನಾಮೆ ಹೆಸರಿಗೆ ಪತ್ರ ಆಗಿದೆ, ಮತ್ತೆ ತಿರುಗಿ ಅರುಣ್ ಹೆಸರಲ್ಲಿ ಪತ್ರ ಮಾಡಬೇಕು ಅಂತಿದ್ದಾರೆ. ಇದು ಆಗದೇ ಇರೋ ಕೆಲಸ ಆಗಿರೋದ್ರಿಂದ ಇನ್ನು ಮುಂದೆ ಇವ್ರ ಫೋನ್ಗೆ ಆನ್ಸರ್ ಮಾಡಬಾರ್ದು, ಇವ್ರನ್ನ ಮೀಟು ಮಾಡಬಾರ್ದು ಅಷ್ಟೇ. ಏನು ರೋಡ್ ಅಡ್ಡ ನಿಂತಿದ್ಯಲ್ಲ? ಅಡ್ಡ ದಾರಿಯಲ್ಲಿ ಹೋಗೋ ವ್ಯಕ್ತಿಗೆ ಅಡ್ಡಿ ಮಾಡ್ಬೇಕು ಅಂದ್ರೆ ಹೀಗ ಅಡ್ಡ ಬರೋದು ಅನಿವಾರ್ಯ. ಏ, ಏನ್ ಮಾತಾಡ್ತಿದ್ಯಾ? ಕಣ್ಣಾರೆ ನೋಡಿ ಮಾತಾಡ್ತಾ ಇದ್ದೀನಿ.
ಏನ್ ನೋಡ್ದೆ? ನೀವ್ ಯಾರ ಹತ್ರ ಮಾತಾಡ್ತಿದ್ರು ನಾನ್ ನೋಡ್ದೆ. ಯಾರ ಹತ್ರ ಮಾತಾಡ್ದೆ ನಾನು? ನಮಗ್ ಮೋಸ ಮಾಡಿರೋ ಆ ಬ್ರೋಕರ್ ಹತ್ರ ಮಾತಾಡ್ತಾ ಇದ್ರಿ. ನೀವು ಅವ್ರ ಹತ್ರ ಮಾತಾಡಕ್ಕೆ ಇಷ್ಟು ದೂರ ಬಂದಿದ್ದೀರಾ ಅಂದ್ರೆ ನಡೆದಿರೋದ್ರಲ್ಲಿ ನಿಮ್ ತಪ್ಪು ಕೂಡ ಏನೋ ಇದೆ ಅಂತ ಅರ್ಥ ಆಯ್ತು ನನ್ಗೆ. ನಡೆದಿರೋದೇನೋ ನಡೆದೋಯ್ತು, ಈಗಲೂ ಇನ್ನೂ ಕೈ ಮೀರಿಲ್ಲ. ಏನ್ ನಡೀತೋ ಹೇಳಿ. ಈ ಸಮಸ್ಯೆನ ಹೇಗ್ ಪರಿಹರಿಸ್ಬೋದು ನಾವಿಬ್ರು ಸೇರಿ ಯೋಚನೆ ಮಾಡೋಣ ಹೇಳಿ. ಏನ್ ಹೇಳೋದು, ನೀನೇನೋ ದೊಡ್ಡ ಬುದ್ಧಿವಂತ ಅನ್ಕೊಂಡಿದ್ಯಾ? ಸಮಸ್ಯೆ ಇದು ಅಂತ ಅನ್ಕೂಡ್ಲೆ ತಕ್ಷಣ ಪರಿಹಾರ ಹೇಳೋದಕ್ಕೆ. ಎಲ್ರಿಗೂ ಅಡ್ಗೆ ಮಾಡಿ ಹಾಕದಷ್ಟು ಸುಲಭ ಅಲ್ಲ ಈ ರೀತಿ ಸಮಸ್ಯೆನ ಸಾಲ್ವ್ ಮಾಡೋದು. ಹಾಗ ಹೇಳ್ಬಿಡಿ ಅಕ್ಕ, ಒಂದೊಂದ್ಸಲ ಚಿಕ್ಕ ಯೋಚನೆ ಕೂಡ ದೊಡ್ಡ ಸಮಸ್ಯೆಗೆ ಪರಿಹಾರ ತೋರಿಸುತ್ತೆ. ದಯವಿಟ್ಟು ಏನ್ ನಡೀತು ನನ್ನ ಹತ್ರ ಹೇಳಿ. ನಿನಗೆ ಹೇಳೋ ಅಗತ್ಯ ನನಗಿಲ್ಲ, ಆದ್ರೆ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅಗತ್ಯ ನನಗಿದೆ. ನಡೆದ ಘಟನೆಯಿಂದ ಅತ್ತೆ ಆರೋಗ್ಯ ಎಷ್ಟು ಹಾಳಾಗಿದೆಯೋ ನೀವು ನೋಡಿದ್ದೀರಿ. ಅತ್ತೆ ಪರಿಸ್ಥಿತಿ ನೋಡಿ ಮಾವ ಎಷ್ಟು ನೊಂದ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಮಗೂ ಗೊತ್ತು. ಕಣ್ಣಾರೆ ಅವ್ರ ಪರಿಸ್ಥಿತಿ ನೋಡಿದ್ರು ಕೂಡ ನೀವು ಹೀಗೆ ಮಾತಾಡಬೇಡಿ. ಆದಷ್ಟು ಬೇಗ ಅವರಿಬ್ರು ನೋವನ್ನ ಕಡಿಮೆ ಮಾಡೋ ಕರ್ತವ್ಯ ನನಗಿದೆ. ಮೋಸ ಹೋದ್ನಲ್ಲ ಅಂತ ಒದ್ದಾಡ್ತಿರೋ ಅರುಣ್ ಬಾವ ಅವ್ರ ನೋವನ್ನು ಕೂಡ ಕಡಿಮೆ ಮಾಡೋ ಕರ್ತವ್ಯನೂ ನನಗಿದೆ. ನಿಂತು ಹೋಗಿರೋ ಭೂಮಿ ಪೂಜೆನ ಆದಷ್ಟು ಬೇಗ ನಡೆಸಬೇಕಾದ ಕರ್ತವ್ಯ ಕೂಡ ನನಗಿದೆ. ಮರ್ಯಾದೆಯಾಗಿ ಏನಾಯ್ತು ಅಂತ ನಿಜ ಹೇಳಿ. ಇಲ್ದಿದ್ರೆ ಏನ್ ಮಾಡ್ತೀಯಾ ಹೇಳು, ಏನ್ ಮಾಡ್ತೀಯಾ ಅಂತ. ಏನ್ ಮಾಡ್ತೀನ, ನಿಮ್ ನಿಜವಾದ ರೂಪ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನೀವು ಬ್ರೋಕರ್ ಹತ್ರ ಮಾತಾಡಿರೋದು ನನ್ನ ಹತ್ರ ಸಾಕ್ಷಿ ಇದೆ. ನೀವ್ ಮಾಡಿರೋ ತಪ್ಪನ್ನ ನೀವೇ ಎಲ್ರೂ ಮುಂದೆ ಹೇಳೋ ಹಾಗೆ ಮಾಡ್ತೀನಿ. ಏನಿದು ಹೀಗೆ ಹೆದರ್ಸ್ತಾ ಇದ್ದಾಳೆ? ನಿಜವಾಗ್ಲೂ ಇವಳ ಹತ್ರ ಸಾಕ್ಷಿ ಇದೆಯಾ? ನಾನ್ ಬ್ರೋಕರ್ ಹತ್ರ ಮಾತಾಡ್ತಿದ್ದಾಗ ನೋಡಿದ್ರು ಏನ್ ಮಾಡ್ತಾಳೆ? ಫೋಟೋಸ್ ತೆಗೆದಿದ್ರು ಕೂಡ ನನ್ ಬುರ್ಕ ಹಾಕೊಂಡಿದ್ನಲ್ಲ, ನನ್ ಫೇಸ್ ಗೊತ್ತಾಗೋದಿಲ್ಲ. ಜಸ್ಟ್ ನನ್ನನ್ನ ಹೆದರ್ಸ್ತಿದ್ದಾಳಷ್ಟೆ. ಅಷ್ಟು ಬಿಟ್ರೆ ಇವಳ ಹತ್ರ ಏನ್ ಸಾಕ್ಷಿಗಳು ಇರೋದಿಲ್ಲ. ಹೇಳಿ, ನಿಜ ಹೇಳ್ತೀರಾ ಇಲ್ಲ ಸಾಕ್ಷಿನ ಎಲ್ರಿಗೂ ತೋರಿಸುವಂತೀರಾ? ಏನೇ ತೋರಿಸೋದು, ನೀನ್ ಹೆದರ್ಸ್ಬಿಟ್ರೆ ನಾನ್ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ನನ್ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನೋ ದೊಡ್ಡ ಹೀರೋಯಿನ್ ತರ, ಲೇಡಿ ಸೂಪರ್ ಸ್ಟಾರ್ ಹಾಗೆ ಪ್ರತಿಯೊಂದರಲ್ಲೂ ಮೂಗ್ ತೋರಿಸಿ ಕ್ರೆಡಿಟ್ ತಗೊಳಕ್ ನೋಡ್ಬೇಡ. ಈ ಐಶ್ವರ್ಯ ಮುಂದೆ ನೀನ್ ಯಾವತ್ತಿದ್ರೋ ಆಫ್ಟರ್ ಆಲ್, ಅದನ್ನ ನೆನಪಿಟ್ಕೋ. ಏನು ಆ ಲ್ಯಾಂಡ್ನ ಮತ್ತೆ ಅರುಣ್ ಹೆಸರಿಗೆ ರಿಜಿಸ್ಟರ್ ಮಾಡಿ ಅಂದ್ಲ? ಹೌದು ಸರ್. ಏನಕ್ಕಂತೆ? ಈ ಟ್ರಾನ್ಸಾಕ್ಷನ್ ಅಲ್ಲಿ ಅರುಣ್ ಎಂಟ್ರಿ ಆಗಿದ್ದಾರೆ ಅಂತ ಗೊತ್ತಿಲ್ಲದೆ ಆನಂದ್ ಗಜಪತಿ ವರ್ಮ ಮೇಲಿರೋ ಕೋಪದಿಂದ ಹಾಗೆ ಮಾಡಕ್ಕೆ ಹೇಳಿದ್ರಂತೆ. ಅರುಣ್ ಅವ್ರ ಹೆಂಡತಿ ಈ ಲೇಡಿಗೆ ಫ್ರೆಂಡ್ ಅಂತೆ, ಅದಕ್ಕೆ ಮತ್ತೆ ಅರುಣ್ ಹೆಸರಲ್ಲಿ ಪತ್ರ ಮಾಡಿ ಅಂತಿದ್ದಾಳೆ. ಪ್ರಸಾದ್ ರಾವ್ ನಮ್ ಕಡೆವನು ಅನ್ನೋ ವಿಷಯ ಆ ಲೇಡಿ ಹೇಳಿದ್ಯಾ? ಇಲ್ಲ ಇಲ್ಲ ಹೇಳಿಲ್ಲ ಸರ್. ಗುಡ್, ವೆರಿ ಗುಡ್ ಸರ್. ಈಗ ನಾನು ಏನ್ ಮಾಡೋ ಅಂತೀರಾ? ನನ್ನ ಹತ್ರ ಮಾತಾಡಿದ್ಮೇಲೆ ನಿನ್ ಫೋನಿಂದ ಆ ಸಿಮ್ ಕಾರ್ಡ್ನ ತೆಗೆದ್ಬಿಡು. ನೀನು ಬೇರೆ ನಂಬರ್ ತಗೋ. ಸ್ವಲ್ಪ ದಿನದವರೆಗೂ ನೀನು ಎಲ್ಲಾದರೂ ತಲೆ ಮರೆಸ್ಕೊಂಡಿರು. ಯಾವುದೇ ಕೆಲಸ ಇದ್ರೂ ಹೊರಗೆ ಬರಲೇಬೇಡ. ಓಕೆ 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 ಸರ್. ಆ ಲೇಡಿ ಯಾರು? ಆನಂದ ಗಜಪತಿ ವರ್ಮಂಗೆ ಶತ್ರು ಆಗಿ ಅವನಿಗೆ ಸಮಸ್ಯೆ ಕೊಡ್ತಾ ಇದ್ದಾಳಲ್ಲ, ಆನಂದ ವರ್ಮನ್ ಮಗನ್ಗೆ ಬೇಕಾಗಿರೋ ವ್ಯಕ್ತಿ ಹಾಗೆ
ಅವನಿಗೆ ಒಳ್ಳೇದು ಮಾಡಕ್ಕೆ ನೋಡ್ತಿದ್ದಾಳಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಈ ಕ್ಯಾರೆಕ್ಟರ್. ತಿಳ್ಕೋಬೇಕು ಆ ಲೇಡಿ ಯಾರು ಅಂತ, ಅರ್ಜೆಂಟಾಗಿ ತಿಳ್ಕೋಬೇಕು. ತಿಳ್ಕೋತೀನಿ, ಖಂಡಿತವಾಗ್ಲೂ ತಿಳ್ಕೋತೀನಿ. ಅರ್ಜುನ್, ಮಲ್ಲಿಕಾರ್ಜುನ್. ಆ ಬ್ರೋಕರ್ ಎರಡು ನಂಬರ್ಸ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಾನು ಫೋನ್ ಮಾಡ್ತೀನಿ ಅಂತ ಗೊತ್ತಿದ್ರು ಕೂಡ ಎರಡು ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂದ್ರೆ ನನಗೆ ಆನ್ಸರ್ ಮಾಡೋ ಉದ್ದೇಶ ಅವನಿಗೆ ಇಲ್ಲ ಅಂತ ಆಯ್ತು. ಅವನ ಮನೆ ಅಡ್ರೆಸ್ ಕೂಡ ನನಗೆ ಗೊತ್ತಿಲ್ಲ. ಅವನನ್ನ ಹೇಗೆ ಹಿಡಿಯೋದು? ನಿಮ್ ನಿಜವಾದ ರೂಪ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಾನು ಅವನನ್ನ ಮೀಟ್ ಆದ ವಿಷಯನ, ಅವನ ಹತ್ರ ಮಾತಾಡಿರೋ ವಿಷಯನ ಶ್ಯಾಮ ಮನೆಯಲ್ಲಿ ಎಲ್ರಿಗೂ ಹೇಳಿದ್ರೆ ನನ್ ಗತಿ ಏನು? ನಿಮ್ದೇನು ಈ ಜಾಗ? ನಾನು ತಗೊಂಡಿದ್ದು. ತಗೊಂಡಾದ್ಮೇಲೆ ನಿಮ್ಮ ಅರುಣಣ್ಣನೇ ನಮಗೆ ಮಾರಿದ್ದು. ಅಣ್ಣ ಮಾರಿದ್ದಾನೆ ಅಂತಾನೆ ಡಾಕ್ಯುಮೆಂಟ್ಸ್ ಅಲ್ಲಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಲ್ಲೇ ಇರೋದ್ರಿಂದ ನನ್ನ ಜಾಗದಲ್ಲಿ ನೀವು ಭೂಮಿ ಪೂಜೆ ಮಾಡೋದು ಕರೆಕ್ಟ್ ಅಲ್ಲ. ಅತ್ತೆ, ಇದನ್ ತಗೊಳ್ಳಿ. ಬೇಡ ಶ್ಯಾಮ, ನಂಗೇನು ಬೇಡ. ಹಾಗೆ ಹೇಳ್ಬೇಡಿ ಅತ್ತೆ, ನನ್ ಮಾತು ಕೇಳಿ. ಸ್ವಲ್ಪ ತಿನ್ನಿ, ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ತಿನ್ಬೇಕು ಅನ್ನಿಸ್ತಿಲ್ಲ ಶ್ಯಾಮ. ಆಗಿರೋ ಮೋಸ ನೆನ್ಪಾದ್ರೆ ನೀರ್ ಕೂಡ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ ನಂಗೆ. ಹಾಗಂದ್ರೆ ಹೇಗೆ ವಸಂತ, ನೋಡು ಎಷ್ಟು ಸುಸ್ತಾಗಿದ್ಯಾ. ಆ ಬ್ರೋಕರ್ ಸಿಗೋವರೆಗೂ, ನಮಗ್ ನ್ಯಾಯ ಸಿಗೋವರೆಗೂ ನಾನು ಏನು ತಿನ್ನಲ್ಲ ರೀ. ಸಿಗ್ತಾನೆ ಅತ್ತೆ, ಖಂಡಿತವಾಗ್ಲೂ ಸಿಗ್ತಾನೆ. ನಿಮ್ ಮಕ್ಕಳು ಅವನ್ನ ಹಿಡಿಯೋ ಪ್ರಯತ್ನದಲ್ಲೇ ಇದ್ದಾರೆ. ಅವನ್ ಬೇಗ ಸಿಗ್ಲಿ ಅಂತ ನನ್ ಕೃಷ್ಣನ್ಗೂ ಹರಕೆ ಹೊತ್ಕೊಂಡಿದ್ದೀನಿ. ಕೃಷ್ಣ ನನ್ ಕೋರಿಕೆ ಎಲ್ಲ ತೀರಿಸ್ತಾನೆ, ಈ ಕೋರಿಕೆ ಕೂಡ ತೀರಿಸ್ತಾನೆ. ಇನ್ನು ನೀವು ಆ ವಿಷಯದ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಆರಾಮಾಗಿ ಊಟ ಮಾಡಿ, ಔಷಧಿ ತಗೊಂಡು ಮಲ್ಕೊಳ್ಳಿ. ಎಲ್ಲ ನೀವು ಅನ್ಕೊಂಡ ಹಾಗೆ ನಡೆಯುತ್ತೆ ಅತ್ತೆ. ಶ್ಯಾಮ ನೀನ್ ತಿನ್ಸಮ್ಮ. ನಮ್ ಕುಟುಂಬ ಯಾರಿಗೂ ಹೀಗ್ ಮೋಸ ಮಾಡಿಲ್ಲ, ಯಾರ ಕೈಲೂ ಹೀಗ್ ಮೋಸ ಹೋಗಿಲ್ಲ. ಮೊದಲನೇ ಸಲ ಅರುಣ್ ಹೀಗ್ ಮೋಸ ಹೋಗಿದ್ದಾನೆ. ಅದು ಆಶ್ರಮಕ್ಕೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಮೋಸ ಹೋದ, ಅದಕ್ಕೆ
ನಂಗೆ ಇಷ್ಟೊಂದು ನೋವಾಗ್ತಿರೋದು. ನಮಗೆ ಕರುಣೆ ತೋರ್ಸಪ್ಪ. ಈ ಅಪಾಯದಿಂದ ನೀನೇ ಪಾರು ಮಾಡಬೇಕು ಕೃಷ್ಣ. ಖಂಡಿತ ಕಾಪಾಡ್ತಾನೆ ಅತ್ತೆ. ಅವನ ನಂಬಿದವ್ರಿಗೆ ಅನ್ಯಾಯ ಆಗಕ್ ಬಿಡಲ್ಲ. ನೀವಿನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅತ್ತೆ. ಅದನ್ನೆಲ್ಲ ಈ ಕೃಷ್ಣನೇ ನೋಡ್ಕೋತಾನೆ.